ಪುನೀತ್ ರಾಜ್ಕುಮಾರ್ ಅಭಿನಯದ ಜೇಮ್ಸ್ ಸಿನಿಮಾಗೆ ಶಿವಣ್ಣ ಹಾಗಾದ್ರೆ ಧ್ವನಿ ಕೊಡ್ತಾರ, ಪುನೀತ್ ಇಲ್ಲದ ಜೇಮ್ಸ್ಗೆ ಧ್ವನಿ ಆಗ್ತಾರ ಶಿವರಾಜ್ ಕುಮಾರ್? ಜೇಮ್ಸ್ ಚಿತ್ರದ ಚಿತ್ರೀಕರಣ ಶೇಕಡ 80% ಈಗಾಗಲೇ ಪೂರ್ಣಗೊಂಡಿದೆ. ಚೇತನ್ ಕುಮಾರ್ ಈ ಒಂದು ಜೇಮ್ಸ್ ಸಿನಿಮಾದ ನಿರ್ದೇಶಕರಾಗಿದ್ದಾರೆ. ಜೇಮ್ಸ್ ಅನ್ನು ಕೂಡ ಬಹಳ ವಿಭಿನ್ನವಾದಂತ ಲುಕ್ನಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಕಾಣಿಸಿಕೊಂಡಿದ್ದಾರೆ. ಹಾಗಾಗಿ ಈಗ ಶಿವರಾಜ್ ಕುಮಾರ್ ಈಗ ಇನ್ನುಳಿದಂತದ್ದನ್ನ ತುಂಬ ಕೊಡ್ತಾರಾ ಅಥವಾ ಈ ಸಿನಿಮಾಗೆ ಅಪ್ಪೂರ ಧ್ವನಿಯನ್ನ ಅಂದ್ರೆ ವಾಯ್ಸ್ ಅನ್ನು ಡಬ್ ಮಾಡ್ತಾರ ಅನ್ನೋದಕ್ಕೆ ಚರ್ಚೆ ಆಗ್ತಿದೆ. ಯಾಕಂತ ಹೇಳಿದ್ರೆ ಪುನೀತ್ ಅವರ ವಾಯ್ಸ್ ಅನ್ನು ಯಾರು ಕೂಡ ಅದನ್ನ ಕೊಡಲಿಕ್ಕೆ ಮತ್ತೆ ಸಾಧ್ಯ ಇಲ್ಲ. ಹಾಗಾಗಿ ಅವರ ಸ್ಥಾನದಲ್ಲಿ ಈಗ ಶಿವಣ್ಣ ಅವರು ಆ ಧ್ವನಿಯನ್ನು ಕೊಡ್ತಾರ ಅನ್ನೋದೀಗ ನಿರ್ದೇಶಕರ ಒಂದು ಅಭಿಪ್ರಾಯ. ಅಂತ ಹೇಳಿದ್ರೆ ಬಹುತೇಕವಾಗಿ ಚಿತ್ರೀಕರಣ ಅಂತರೂ ಮುಗಿದಿದೆ, ಕೇವಲ ಡಬ್ಬಿಂಗ್ ಮಾತ್ರ ಬಾಕಿ ಇದೆ. ಮುಂದಿನ ಮಾರ್ಚ್ನಲ್ಲಿ ಅಪ್ಪೂರ್ ಹುಟ್ಟಿದಿನ ಇತ್ತು, ಅದ್ದೂರಿಯಾಗಿ ಸಿನಿಮಾ ಮಾಡಬೇಕು ಅನ್ನುವಂಥ ಕನಸನ್ನು ಕೂಡ ಚಿತ್ರತಂಡದವರು ಕಂಡಿದ್ದರು. ಹಾಗಾಗಿ ಈಗ ಆ ಸಿನಿಮಾದ ಮುಂದುವರೆದ ಭಾಗವನ್ನು ಶಿವಣ್ಣ ಅವರು ಅದನ್ನು ತುಂಬಿಕೊಡ್ತಾರೆ ಆ ಒಂದು ಮುಂದಿನ ಭಾಗವನ್ನು ಅಂತ. ಯಾಕಂತ ಹೇಳಿದ್ರೆ ಜೇಮ್ಸ್ ಸಿನಿಮಾ ಅಂತರೂ ಕಂಪ್ಲೀಟಾಗಿ 85% ಮುಗಿದಿದೆ ಅಂತ ಹೇಳಲಾಗ್ತಾ ಇದೆ. ಅದರ ಜೊತೆಗೆ ಕೇವಲ ಡಬ್ಬಿಂಗ್ ಮಾತ್ರ ಇದ್ದು ಒಂದು ಹಾಡು ಶೂಟಿಂಗ್ ಇದೆ, ಅದರ ಜೊತೆಗೆ 9 ದಿನಗಳು ಮಾತ್ರ ಇನ್ನು ಶೂಟಿಂಗ್ ಬಾಕಿ ಉಳಿದಿರೋದು. ಬಟ್ ಅಷ್ಟರೊಳಗಡೆ ಪುನೀತ್ ನಮ್ಮನ್ನೆಲ್ಲರ ಬಿಟ್ಟು ಅಗಲಿದ್ದಾರೆ. ಹಾಗಾಗಿ ನಿರ್ದೇಶಕರು ಕೂಡ ಈಗ ಶಾಕ್ನಲ್ಲಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಆ ಒಂದು ಆಘಾತ ಇದು. ಹಾಗಾಗಿ ಈಗ ಮಾರ್ಚ್ನಲ್ಲಿ ತೆರೆ ಕಾಣಬೇಕಾದಂಥ ಸಿನಿಮಾ ಟೀಸರನ್ನು ಕೂಡ ಡಿಸೆಂಬರ್ನಲ್ಲಿ ಬಿಡುಗಡೆ ಮಾಡಬೇಕು ಅನ್ನುವಂಥ ಉತ್ಸಾಹದಲ್ಲಿ ಕೂಡ ಇಡೀ ಚಿತ್ರತಂಡ ಇತ್ತು. ಆದರೆ ಹೀಗಾಗುತ್ತೆ ಅಂತ ಯಾರೂ ಕೂಡ ಭಾವಿಸಿರಲಿಲ್ಲ. ಬಟ್ ಈಗ ಸಿನಿಮಾದ ನಿರ್ದೇಶಕ ಚೇತನ್ ಇದ್ದಾರಲ್ಲ, ಅವರು ಶಿವಣ್ಣ ಅವ್ರ ಕಡೆಯಿಂದ ವಾಯ್ಸ್ ಡಬ್ ಮಾಡಬೇಕು ಅನ್ನುವಂಥ ಅಭಿಲಾಷೆ ಹೊಂದಿದ್ದಾರೆ.